ಯಾವುದೇ ಸಭೆ ಸಮಾರಂಭದಲ್ಲಿ ಸ್ಟೇಜಿನ ಮೇಲೆ ಕುಳಿತವರು ಹಾಗೂ ಸಭೆಗಳಲ್ಲಿ ಓಡಾಡುವ ಕಾರ್ಯಕರ್ತರು ರಿಬನ್ನಿಂದ ಮಾಡಿದ ಸ್ವಾಗತದ ಹೂವುಗಳನ್ನು ಧರಿಸಿದ್ದನ್ನು ನೀವು ನೋಡಿರಬಹುದು. ನಾವು ಇಂದು ಇಂತಹ ಸ್ವಾಗತ ಹೂವನ್ನು ಬಣ್ಣದ ಕಾಗದದಿಂದ ಮಾಡುವ. ಇದಕ್ಕಾಗಿ ಬಣ್ಣದ ಕಾಗದಗಳು, ಕತ್ತರಿ, ಕಟರು, ಸೇಫ್ಟಿ ಪಿನ್ನುಗಳು ಬೇಕಾಗುವು. ಚದುರಾಕಾರದ ಕಾಗದಕ್ಕೆ ಮಧ್ಯರೇಷೆಯಲ್ಲಿ ಮಡಿಸಿ ಅದನ್ನು ಬೆಚ್ಚಿ ಇನ್ನೊಂದು ಬದಿಯಿಂದ ಇನ್ನೊಮ್ಮೆ ಅರ್ಧದಷ್ಟು ಮಡಿಸಿ ಎರಡನೇ ಬದಿಯ ಅರ್ಧ ಭಾಗ ಕೂಡ ಕಾಗದ ಮಧ್ಯರೇಷೆಯವರಿಗೆ ತಂದು ಕಪಾಟಿನ ಬಾಗಿಲುಗಳ ಹಾಗೆ ಮಡಿಸಿ ಇನ್ನೊಮ್ಮೆ ಇದೇ ರೀತಿಯಾಗಿ ಎರಡನೇ ಬದಿಯಿಂದಲೂ ಕೂಡ ಮಡಿಕೆ ಹಾಕಿ ಗೆರೆಗಳನ್ನು ತಿದ್ದಿಕೊಳ್ಳಿ. ಇಲ್ಲಿ 16 ಚಿಕ್ಕ ಚದುರಿನ ಗೆರೆಗಳು ಕಾಣುವು. ಮಧ್ಯರೇಷೆಯವರೆಗೆ ಮಡಿಕೆ ಹಾಕಿ ಇನ್ನೊಂದು ಬದಿಯನ್ನು ಅರ್ಧದಲ್ಲಿ ಮಡಿಸಿ ಅದಕ್ಕೆ ನೌಕೆ ಆಕಾರ ಕೊಡಿ. ಎರಡನೇ ಬದಿಗೂ ಈ ನೌಕೆಯ ಮಡಿಕೆ ಹಾಕಿ ಜೋಡು ನೌಕೆಯ ಮಾದರಿಯನ್ನು ಮಾಡಿ ಇದನ್ನು ಮಧ್ಯದಲ್ಲಿ ಹಿಂಬದಿಗೆ ಮಡಿಸಿ ಈ ಮೂಲೆಗಳನ್ನು ಮಧ್ಯದಲ್ಲಿ ತಂದು ಚದುರಾಕಾರದಲ್ಲಿ ಮಡಿಸಿ. ಇದೇ ರೀತಿ ಎಲ್ಲ ಮೂಲೆಗಳನ್ನು ಮಧ್ಯರೇಷೆಗೆ ತಂದು ಚದುರಾಕಾರದಲ್ಲಿ ಮಡಿಸಿ ಈ ಚದುರಿನ ಕರ್ಣರೇಷೆಗುಂಟ ತ್ರಿಕೋನ ಆಕಾರದಲ್ಲಿ ಮಡಿಕೆ ಹಾಕಿ ಎರಡೂ ಬದಿಗೆ ತ್ರಿಕೋನಗಳನ್ನು ಮಡಿಕಿ. ಈ ರೀತಿಯಾಗಿ ಎಲ್ಲ ಚದುರುಗಳಲ್ಲಿ ತ್ರಿಕೋನವನ್ನು ಮಡಿಕೆ ಕಾಣಲಿ. ಈ ತ್ರಿಕೋನಗಳನ್ನು ಬಿಚ್ಚಿ ಮೇಲಿನ ತುದಿಯನ್ನು ಕೆಳಗೆ ತಂದು ಇವು ಹೂವಿನ ಎಸಳುಗಳಂತೆ ಕಾಣಲಿ. ಇದು ಮೊದಲನೆಯದು, ಇದು ಎರಡನೆಯದು, ಇದು ಮೂರನೆಯದು ಹಾಗೂ ಇದು ನಾಲ್ಕನೆಯದು. ಈ ಎಸಳುಗಳ ಮೂಲೆಯನ್ನು ಹಿಂದಕ್ಕೆ ಮಡಿಸಿ ಈಗ ಇದನ್ನು ದಬ್ಬಿ ಈ ರೀತಿಯಾಗಿ ನೀವು ಇದನ್ನು ಮಾಡಬಹುದು. ಈ ಎಸಳುಗಳ ಮೂಲೆಯನ್ನು ಹಿಂದಕ್ಕೆ ಮಡಿಸಿ ಚದುರಾಕಾರವು ವರ್ತುಳಾಕಾರವಾಗಿ ಕಾಣುವುದು. ಇದು ಒಂದು ಬಹು ಅಂದವಾದ ಹೂವು. ಇದು ಈ ಹೂವಿನ ಹಿಂಭಾಗ. ಇದನ್ನು ಇನ್ನಷ್ಟು ಸಿಂಗರಿಸಲು ಬೇರೆ ಬೇರೆ ಬಣ್ಣದ ಪಟ್ಟಿಗಳನ್ನು ತೆಗೆದುಕೊಳ್ಳಿ. ಮಧ್ಯರೇಷೆಗುಂಟ ಮಡಿಸಿ ಇದನ್ನು ಅಡ್ಡವಾಗಿ ಮಧ್ಯದಲ್ಲಿ ಇಡಿ. ಕತ್ತರಿಂದ ಕೆಳಬದಿಯಲ್ಲಿ ವಿ ಆಕಾರದ ಕಚ್ಚು ಹಾಕಿ ಇದನ್ನು ಒಂದಿಷ್ಟು ಮೇಲಿನಿಂದ ಅಗಲಿಸಿ ಪಟ್ಟಿಗೆ ವಿ ಆಕಾರ ಕೊಡಿ ಹಾಗೂ ಈ ಹೂವಿನ ಎಸಳುಗಳ ನಡುವೆ ಸೇರಿಸಿ ಮೇಲಿನ ಸೇಫ್ಟಿ ಪಿನ್ ಸೇರಿಸಿ ಕಿಸೆಯ ಮೇಲೆ ಈ ಸುಂದರವಾದ ಸಾವಿತ ಹೂಗಳನ್ನು ನೀವು ಜೋಡಿಸಿ ಕೂಡ ನೀವು ಕೂಡ ಮೆರೆಯಬಹುದು.